ತುಂಬಾ ಥ್ಯಾಂಕ್ಸ್. ಏ ತುಳಸಿ, ಯಾಕೆ ಮಾಡ್ತಾ ಇದೀಯಾ? ಏನಾಯ್ತು? ನೆನೆ ನಾವಿಬ್ರು ಜಗಳ ಮಾಡಿದ್ವಲ್ಲ, ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡೋದಕ್ಕೆ ಎಲ್ರು ಕರೆದಿರಾ ಅಂತ ತುಂಬಾ ಭಯ ಪಟ್ಟಿದ್ದೆ. ಪ್ರತಿಯೊಬ್ರು ಬಂದು ಏನಾಯ್ತು ಏನಾಯ್ತು ಅಂತ ಕೇಳಿದಾಗ ನನಗ್ ದುಃಖ ತರ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ತುಳಸಿ, ನೆನ್ನೆ ನಾವು ಜಗಳ ಮಾಡಿದ್ವಾ? ಯಾರ ಆ ರೀತಿ ಹೇಳಿದ್ದು? ನಮ್ ನಡುವೆ ಒಂದು ಚಿಕ್ಕ ಮನಸ್ತಾಪ ಆಗಿತ್ತು ಅಷ್ಟೇ. ಇನ್ ಮುಂದೆ ಅದು ಕೂಡ ಬರದೇ ಇರೋ ಹಾಗೆ ನಿನ್ನ ನಾನು ನೋಡ್ಕೋತೀನಿ, ಸರಿನಾ? ಇಲ್ಲಿ ನೋಡು ತುಳಸಿ, ನಾವಿಬ್ರು ಜಗಳ ಮಾಡೋದಕ್ಕೆ ಮದುವೆ ಮಾಡ್ಕೊಂಡಿಲ್ಲ, ನಾವಿಬ್ರು ಲೈಫ್ನ ಜಾಲಿಯಾಗಿ ಎಂಜಾಯ್ ಮಾಡೋದಕ್ಕೆ ಮದುವೆ ಮಾಡ್ಕೊಂಡಿದ್ದೀವಿ. ಅದರಿಂದನೆ ನನ್ನ ಹೆಂಡತಿಗೂ ಗೊತ್ತಾಗದೇ ಇರೋ ಹಾಗೆ ಅವಳ ಫ್ರೆಂಡ್ಸ್ನೆಲ್ಲ ಕರೆದು ಈ ಬರ್ತ್ಡೇ ಪಾರ್ಟಿನ ಅರೇಂಜ್ ಮಾಡಿದ್ದೀನಿ. ಇಲ್ಲಿ ನೋಡು ತುಳಸಿ, ನಾವಿಬ್ರು ಇನ್ ಮುಂದೆ ಯಾವಾಗಲೂ ಸಂತೋಷವಾಗೇ ಇರಬೇಕು. ಅಷ್ಟು ಮಾತ್ರ ಅಲ್ಲ ತುಳಸಿ, ಇವತ್ತು ನಮ್ಮಿಬ್ಬರಿಗೂ ಸ್ಪೆಷಲ್ ಡೇ. ಇವತ್ತಿಡೀ ದಿನ ನಾವಿಬ್ರು ಸಂತೋಷವಾಗೇ ಇರಬೇಕು. ನೋಡು, ಅಳಬಾರ್ದು ತುಳಸಿ, ಕಂಡೋರ್ಸ್ಕೊಳಮ್ಮ. ನೀವು ಸ್ಪೆಷಲ್ ಡೇ ಅಂತಿದ್ದೀರಾ, ನಿಮ್ಗೊಂದು ವಿಷಯ ಗೊತ್ತಾ? ಇಡೀ ವರ್ಷದಲ್ಲಿ ನನಗೆ ಹಿಡಿಸ್ತಾ ಇರೋ ಒಂದೇ ಒಂದ್ ದಿನ ಅಂದ್ರೆ ಅದು ನನ್ನ ಹುಟ್ಟಿದ ದಿನ. ಏನ್ ಹೇಳ್ತಿದ್ಯಾ ತುಳಸಿ? ಹೌದು ರೀ, ನಾನು ಹುಟ್ಟಿದ್ದೆ ವೇಸ್ಟ್ ಅಂದ್ಕೊಂಡು ನಾನು ಹುಟ್ಟಿದ ದಿನಾನೇ ನಮ್ಮಅಮ್ಮ ನನ್ನ ಬಿಟ್ಟು ಹೊರಟು ಹೋದ್ರು. ಪ್ರತಿ ವರ್ಷನೂ ಈ ದಿನ ಬರುತ್ತೆ, ಹುಟ್ಟಿದ್ದಕ್ಕೋಸ್ಕರ ಸಂತೋಷ ಪಡದ, ಇಲ್ಲ ಅಮ್ಮ ಬಿಟ್ಟು ಹೋಗಿದ್ದಕ್ಕೋಸ್ಕರ ದುಃಖ ಪಡದ. ಏನು ಗೊತ್ತಾಗದೆ ತುಂಬಾ ಸಲ ಒದ್ದಾಡಿದಿರಿ, ಯಾಕಮ್ಮ ನನ್ನ ಬಿಟ್ಟು ಹೋದೆ ಅಂತ ಬಿಕ್ಕಿ ಬಿಕ್ಕಿ ಹತ್ತಿದಿರಿ. ಬದುಕಿನಲ್ಲಿ ನನ್ನ ಹುಟ್ಟಿದ ಹಬ್ಬದಿಂದ ಸಂತೋಷ ಪಟ್ಟಿದ್ದಿಲ್ವೇ ಇಲ್ಲ. ನಾನು ಸಂತೋಷವಾಗಿ ಹುಟ್ಟಿದ ಹಬ್ಬ ಆಚರಿಸ್ತಿರೋದು ಇದೇ ಮೊದಲನೇ ಸರಿ. ತುಳಸಿ, ನೀನೇನು ಚಿಂತೆ ಮಾಡಬೇಡ, ಇನ್ ಮುಂದೆ ನೀನು ಪ್ರತಿದಿನನೂ ಸ್ಪೆಷಲ್ಲೇ. ನಿನ್ನ ಖುಷಿಯಾಗಿಡೋದಕ್ಕೆ ನಾನಿದ್ದೀನಿ ತುಳಸಿ. ಅಂದ್ರೂ ರೀ, ನಮ್ಮಮ್ಮ ಯಾಕೆ ಹೀಗೆ ಮಾಡಬೇಕಿತ್ತು? ನಾನು ಹುಟ್ಟಿದ ದಿನನೇ ನಾನು ಯಾಕೆ ಬಿಟ್ಟು ಹೋಗ್ಬೇಕಿತ್ತು? ಅಮ್ಮನೇ ಬಿಸಾಕ್ ಹೋಗೋಷ್ಟು ದೊಡ್ಡ ಪಾಪ ನಾನು ಏನ್ ಮಾಡಿದ್ದೀನಿ? ತುಳಸಿ, ಈಗ ಯಾಕೆ ಅಮ್ಮನ ನೆನ್ಸ್ಕೊಂಡು ಅಳ್ತಿದೀಯಾ? ಬಿಟ್ಟೋದವ್ರ ಬಗ್ಗೆ ನೆನ್ಸ್ಕೊಳ್ಳೋದು ತಪ್ಪೇ, ಅವ್ರು ಮಾಡಿದ ತಪ್ಪನ್ನ ನೆನ್ಸ್ಕೊಂಡು ಅಳೋದಕ್ಕಿಂತ ಸಂತೋಷವಾಗಿರ್ಬೇಕು ತುಳಸಿ. ಅವ್ರು ಬಿಟ್ಟೋಗ್ಬಿಟ್ರೆ ನಿನಗೆ ಬದುಕೋದಕ್ಕೆ ಶಕ್ತಿನೇ ಇಲ್ವಾ ತುಳಸಿ? ಇಲ್ಲಿ ನೋಡು ತುಳಸಿ, ಒಂದು ವಿಷಯನ ಚೆನ್ನಾಗಿ ನೆನಪಲ್ಲಿಟ್ಕೋ, ನೀನು ಸಾಸೋದಕ್ಕೋಸ್ಕರನೇ ಹುಟ್ಟಿದ್ಯಾ ತುಳಸಿ. ನೀನು ಬದುಕಲ್ಲಿ ಎಷ್ಟು ಅವಮಾನ ಪಟ್ಟಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದೆಲ್ಲದಕ್ಕಿಂತ ನೀನು ಹೆಚ್ಚಾಗಿ ಸಾಧನೆ ಮಾಡಬೇಕು. ಈ ವಿಷಯನ ಮಾತ್ರ ನೀನು ಯಾವಾಗಲೂ ಚೆನ್ನಾಗಿ ನೆನಪಲ್ಲಿಟ್ಕೊಂಡಿರು. ಆಗಲೇ ಹಳೆದನ್ನೆಲ್ಲ ಮರೆತು ಹೊಸ ಜೀವನ ಶುರು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮೊದಲು ನೀನು ಕಣ್ಣೋರಿಸ್ಕೋ, ನಾನು ಈಗ ಹೋಗಿ ಅಮ್ಮನ ನೋಡಿ ಆದಷ್ಟು ಬೇಗ ಮನೆಗೆ ಬಂದ್ಬಿಡ್ತೀನಿ, ಸರಿನಾ? ಇರಿ, ಅತ್ತೆ ಕೇಕ್ ಕೊಡ್ತೀನಿ. ಏನು ಅತ್ತೆ ಕೇಕಾ? ಸರಿ ಸರಿ, ಅತ್ತೆ ಕೊಡು ಅಂತ ಹೇಳ್ತಿದ್ಯಾ, ಸರಿ ಕೊಟ್ಬರ್ತೀನಿ. ಇರಿ,